ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆಲ್ಲ ಒಳ್ಳೆ ಬಿಸ್ನೆಸ್ ಮಾಡಬೇಕು ಸಕ್ಸಸ್ಫುಲ್ ಬಿಸ್ನೆಸ್ ಕಟ್ಟಬೇಕು ಅನ್ನೋ ಆಸೆ ಉಂಟು ಎಲ್ಲರಿಗೂ ಅಷ್ಟೇ ನಾನು ಕೆಲಸ ಹುಡ್ಕೊಂಡು ಹೋಗೋಕ್ಕಿಂತ ನಾನೇ ಕೆಲಸ ಕ್ರಿಯೇಟ್ ಮಾಡಬೇಕು ಅನ್ನೋ ಆಸೆ ಉಂಟು ಆದರೆ ಯಾವುದೇ ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡಬೇಕಾದ್ರೆ ಅದಕ್ಕೆ ಸಕ್ಕಟ್ಟು ಸಾಕಷ್ಟು ಪ್ರಿಪ್ರೇಷನ್ ಬೇಕಾಗತ್ತೆ ಮತ್ತು ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನ ಬಿಲ್ಡ್ ಮಾಡಬೇಕು ಅಂದರೆ ಐದು ಬಹಳ ಮುಖ್ಯವಾದ ವಿ ಅಂಶಗಳನ್ನ ನೀವು ಗಮನಿಸಬೇಕಾಗತ್ತೆ ಇವತ್ತು ನಾನು ಬಿಸ್ನೆಸ್ನ ಬಿಲ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಯಾವುದು ಆ ಐದು ಸೂತ್ರಗಳು ಅನ್ನೋದನ್ನ ಹೇಳ್ಕೊಡ್ತೀನಿ ಸೂತ್ರ ನಂಬರ್ ಒನ್ ನಿಮಗೆ ನಿಮ್ಮ ವಸ್ತುಗಳನ್ನ ಕೊಂಡ್ಕೊಳ್ಳೋರು ಇರಬೇಕು ಲಾರ್ಜ್ ಮಾರ್ಕೆಟ್ ಇರಬೇಕು ಅದು ಮುಖ್ಯ ಎರಡನೇದು ನಿಮಗೆ ಈ ಯಾವುದೇ ಬಿಸ್ನೆಸ್ನ ಮಾಡೋಕ್ಕೋದ್ರೂ ಅದರಲ್ಲಿ ನಿಮಗೆ ಎಕ್ಸ್ಪರ್ಟೈಸ್ ಇರಬೇಕು ನೀವು ಬಿರಿಯಾನಿ ಹೋಟ್ಲು ಮಾಡ್ತೀರಿ ಭಾಳ ಚೆನ್ನಾಗಿ ಇಂಟೀರಿಯರ್ಸ್ ಮಾಡ್ತೀರಿ ಭಾಳ ಒಳ್ಳೊಳ್ಳೆ ಏನೋ ಲೈಟಿಂಗ್ಸ್ ಮಾಡಿಸ್ತೀರಿ ಹೋಟೆಲ್ ಚೆನ್ನಾಗಾಗತ್ತೆ ಇನಾಗ್ರೇಷನ್ನು ಆಗುತ್ತೆ ನಿಮ್ಗೆ ಬಿರಿಯಾನಿ ಮಾಡೋಕ್ಕೆ ಬರೋಲ್ಲ ಒಳ್ಳೆ ಬಿರಿಯಾನಿ ಮಾಡೋರೆ ನಿಮ್ಮ ಹತ್ರ ಇಲ್ಲ ನಿಮ್ಮ ಬಿರಿಯಾನಿ ಯಾರೂ ತಿನ್ನೋಕ್ಕಾಗಲ್ಲ ಏನು ಮಾಡ್ತೀರಿ ನಿಮ್ಮ ಹೋಟೆಲ್ ಸಕ್ಸಸ್ ಆಗುತ್ತಾ ಸೊ ಹಾಗಾಗಿ ನೀವು ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರು ಪಾನಿಪುರಿ ಅಂಗಡಿ ಆಗಲಿ ಅಥವಾ ಇನ್ಯಾವುದೋ ಫ್ಯಾಕ್ಟ್ರಿ ಮಾಡೋದಾಗಲಿ ಆ ವಿಷಯದ ಬಗ್ಗೆ ನಿಮಗೆ ಎಕ್ಸ್ಪರ್ಟೈಸ್ ಇರಬೇಕು ಸುಮ್ಮನೆ ಹೋಗಿಬಿಟ್ಟು ದುಡ್ಡಿದೆ ಅಂತನೋ ಅಥವಾ ಶೋಕಿಗೋ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ ಮೂರನೇದು ನಿಮಗೆ ಕ್ರೆಡಿಬಿಲಿಟಿ ನಾನು ನೋಡಿದ್ದೀನಿ ಎಷ್ಟೋ ಜನ ಬಿಸ್ನೆಸ್ ಮಾಡೋಕ್ಕೆ ಮಾಡ್ತಾರೆ ಆಮೇಲೆ ಆ ಕ್ರೆಡಿಬಿಲಿಟಿ ಉಳಿಸ್ಕೊಳ್ಳಲ್ಲ ಅಂದರೆ ಅವರ ಹೆಸರು ಉಳಿಸ್ಕೊಂಡು ಕೆಲಸ ಮಾಡಲ್ಲ ಇದೇ ಬಿರಿಯಾನಿ ಹೋಟೆಲ್ ಎಕ್ಸಾಂಪಲೇ ಕೊಡಬೇಕು ಅಂದರೆ ಅಲ್ಲಿ ಯಾವುದೋ ಕಾಯಿಲೆ ಬಂದಿರೋ ಕೋಳಿ ತಂದುಬಿಟ್ಟು ನೀವು ಅದರಲ್ಲಿ ಬಿರಿಯಾನಿ ಮಾಡಿ ಹಾಕೋದು ಅಥವಾ ಇನ್ನೇನೋ ಮಾಡಿ ನೀವು ನೋಡಿರ್ತೀರಿ ಪಾನಿಪುರಿದು ನಿಮಗೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಬರ್ತಾ ಇರುತ್ತೆ ಪಾನಿಪುರಿಯನ್ನು ಹೆಂಗೆ ಮಾಡ್ತಾರೆ ಅಂತ ಹೇಳಿ ಸೊ ಈ ಥರ ನೀವು ಕ್ರೆಡಿಬಿಲಿಟಿ ಹಾಳು ಮಾಡಿಕೊಂಡ್ರೆ ನಿಮ್ಮ ಹೋಟೆಲಿಗೋ ಅಥವಾ ನಿಮ್ಮ ಬಿಸ್ನೆಸ್ಸಿಗೋ ಯಾರೂ ಕಸ್ಟಮರ್ಸ್ ಬರೋಲ್ಲ ಈವನ್ ಎಂಪ್ಲಾಯಿಸು ಕೂಡ ಬರೋಲ್ಲ ಅವಾಗ ಬಿಸ್ನೆಸ್ ಆಟೋಮೆಟಿಕಲಿ ಮುಚ್ಚೋಗುತ್ತೆ ಸೊ ಹಾಗಾಗಿ ನೀವು ಯಾವುದೇ ಬಿಸ್ನೆಸ್ ಮಾಡ್ತಿದ್ರೆ ಎಥಿಕ್ಸನ್ನು ಫಾಲೋ ಮಾಡಿ ನಿಮ್ಮ ಕ್ರೆಡಿಬಿಲಿಟಿನ ಹಾಳು ಮಾಡ್ಕೋಬೇಡಿ ರೆಪ್ಯುಟೇಷನ್ನ ಹಾಳು ಮಾಡ್ಕೋಬೇಡಿ ನಾಲ್ಕನೇದು ಬಹಳ ಮುಖ್ಯವಾಗಿ ರಿಸೋರ್ಸಸ್ ಅಂದರೆ ನಾವೇನು ಮಾಡ್ತೀವಿ ಬಿಸ್ನೆಸ್ಸಲ್ಲಿ ದುಡ್ಡು ಬರುತ್ತೆ ಆ ದುಡ್ಡು ತೊಗೊಂಡೋಗಿ ದೊಡ್ಡ ಮನೆ ಕಟ್ಕೊಂಡ್ಬಿಡೋದು ಅಥವಾ ಇನ್ನೆಲ್ಲೋ ದೊಡ್ಡ ಬ್ಯಾಂಕ್ ಸಾಲ ಮಾಡಿಬಿಟ್ಟು ಮನೆ ಸಾಲ ಮಾಡಿ ಒಂದು ದೊಡ್ಡ ಮನೆ ಕಟ್ಕೊಂಡೋದು ದೊಡ್ಡ ಕಾರ್ ಕೊಂಡ್ಕೊಳ್ಳೋದು ಆ ಕಾರ್ ತೊಗೊಂಡು ಶೋಕಿ ಮಾಡೋಕ್ಕೋಗಿ ಕಾರ್ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ನೀವು ನಾಳೆ ಬಿಸ್ನೆಸ್ಸಿನ ದುಡ್ಡನ್ನು ತೊಗೊಂಡೋಗಿ ಮನೆಯಲ್ಲಿ ಆ ಕಾರ್ ರಿಪೇರಿಗೆ ಹಾಕ್ಕೊಳ್ಳೋದು ಅಥವಾ ಇನ್ನೇನೋ ಮಾಡಿ ಬಿಸ್ನೆಸ್ಸನ್ನು ಹಾಳು ಮಾಡ್ಕೊಳ್ಬೇಡಿ ನಿಮ್ಮ ರಿಸೋರ್ಸಸ್ನ ಮ್ಯಾನೇಜ್ ಮಾಡಿ ನಿಮ್ಮ ಬಿಸ್ನೆಸ್ಗೆ ಒಂದು ಕಂಟಿಂಜೆನ್ಸಿ ಫಂಡ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ ನಾಳೆ ಒಂದು ವೇಳೆ ನಿಮ್ಮ ಬಿಸ್ನೆಸ್ಸಲ್ಲಿ ವ್ಯಾಪಾರ ಒಂದು ತಿಂಗಳು ಹದಿನೈದು ದಿನನೋ ಕಡಿಮೆ ಆಗಿಬಿಟ್ರೆ ಏನು ಮಾಡ್ತೀರಿ ನಾವೇ ನೋಡಿದ್ದೀವಿ ಪಾಪ ಬೆಂಗಳೂರಲ್ಲಿ ಈ ಫ್ಲೈಓವರು ಅದು ಇದು ಆಗೋಷ್ಟೊತ್ತಿಗೆ ಹೊತ್ತಿಗೆ ಆ ಫ್ಲೈಓವರ್ ಹತ್ತಿರ ಇರೋ ಅಂಗಡಿಗಳೆಲ್ಲ ಈ ಮೆಟ್ರೋ ಸ್ಟೇಷನ್ನು ಅಲ್ಲೆಲ್ಲ ಅಂಗಡಿಗಳಿಗೆಲ್ಲ ವ್ಯಾಪಾರ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಫುಲ್ ಕಡಿಮೆ ಆಗಿರುತ್ತೆ ಆ ಟೈಮಲ್ಲಿ ನಿಮ್ಮ ಹತ್ರ ನಿಮ್ಮದೇ ಆಗಿರೋ ಒಂದಷ್ಟು ದುಡ್ಡು ಇಲ್ಲ ಅಂದರೆ ನೀವು ಅಂಗಡಿ ಮುಚ್ಕೊಂಡು ಹೋಗಬೇಕಾಗತ್ತೆ ಸೊ ಹಾಗಾಗಿ ನೀವು ರಿಸೋರ್ಸ್ನ ಮ್ಯಾನೇಜ್ ಮಾಡೋದನ್ನ ಕಲೀರಿ ಐದನೈದು ಬಹಳ ಮುಖ್ಯವಾಗಿ ಇನೋವೇಷನ್ ಇನೋವೇಷನ್ ಅಂದ್ರೆ ಏನು ನೀವು ಒಂದು ಬಿಸ್ನೆಸ್ನ ಶುರು ಮಾಡಿದ್ರೆ ಇದು ನಮ್ಮ ಅಪ್ಪ ಮಾಡ್ತಿದ್ರು ನಾನು ಮಾಡ್ತಿದ್ದೀನಿ ನನ್ನ ಮಗನು ಇದನ್ನೇ ಮಾಡ್ತಾನೆ ಅಂದ್ರೆ ಆಗಲ್ಲ ನೀವು ಪ್ರತಿದಿನ ಜನರ ಟೇಸ್ಟಿಗೆ ಜನರ ಬೇಡಿಕೆಗೆ ಜನರ ನೀಡ್ಸಿಗೆ ತಕ್ಕಂತೆ ನಿಮ್ಮ ಪ್ರಾಡಕ್ಟನ್ನು ನಿಮ್ಮ ಸರ್ವಿಸ್ ಅನ್ನ ಇಂಪ್ರೂವ್ ಮಾಡ್ತೋಗ್ಬೇಕು ಇಲ್ಲ ಅಂದ್ರೆ ನೀವು ಔಟ್ಡೇಟೆಡ್ ಆಗಿಬಿಡ್ತೀರಿ ನಿಮ್ಮ ಕಾಂಪಿಟೇಟರ್ ನಿಮ್ಮ ಶೇರ್ನ ಕೊಂಡ್ಕೊ ತಗೊಂಡ್ಬಿಡ್ತಾರೆ ಹಾಗಾಗಿ ಹಾಗಾಗಬಾರ್ದು ಅಂದ್ರೆ ಕಂಟಿನ್ಯೂಯಸ್ ಆಗಿ ನಿಮ್ಮ ವ್ಯವಹಾರದಲ್ಲಿ ಒಂದು ಹೊಸ್ತನವನ್ನು ತನ್ನಿ ಇನೋವೇಷನ್ ಮಾಡಿ ಆವಾಗ ಜನರು ನಿಮ್ಮ ಅಂಗಡಿಗೆ ಮತ್ತೆ ಅಥವಾ ನಿಮ್ಮ ಬಿಸ್ನೆಸ್ನ ಹುಡ್ಕೊಂಡು ಬರ್ತಾರೆ ನಿಮ್ಮ ಪ್ರಾಡಕ್ಟ್ನ ಮತ್ತೆ ಮತ್ತೆ ಕೊಂಡ್ಕೊಳ್ತಾರೆ ಇದರಿಂದ ನಿಮಗೆ ಲಾಭ ಆಗುತ್ತೆ ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ವಿ ಅಂದರೆ ಎಷ್ಟೋ ಜನ ಸಾಲ ತಗೊಂಡು ಕೂಡಿಟ್ಟಿರೋ ದುಡ್ಡನ್ನು ಹಾಕಿ ಬಿಸ್ನೆಸ್ ಮಾಡಿ ಕಳ್ಕೊಂಡು ರೋಡ್ ಮೇಲೆ ಬರ್ತಿದ್ದಾರೆ ಹಾಗಾಗಬಾರ್ದು ಬಿಸ್ನೆಸ್ ಮಾಡೋದು ಬಹಳ ಒಳ್ಳೆ ಕೆಲಸ ಯಾಕಂದರೆ ನೀವು ಯಾವ ದಾನ ಧರ್ಮನೂ ಮಾಡೋದು ಬೇಡ ಒಂದು ಒಳ್ಳೆ ಬಿಸ್ನೆಸ್ ಮಾಡಿ ನಾಲ್ಕಾರು ಜನಕ್ಕೆ ಕೆಲಸ ಕೊಡಿ ಅದಕ್ಕಿಂತ ಒಳ್ಳೆ ದಾನ ಧರ್ಮ ಬೇರೆ ಯಾವುದೂ ಇಲ್ಲ ಆದರೆ ಇದನ್ನ ಮಾಡಬೇಕು ಅಂದರೆ ನಿಮಗೆ ಒಂದು ಡಿಸಿಪ್ಲಿನ್ ಇರಬೇಕು ಅಂತೇಳಿ ಇದನ್ನು ಹೇಳಿದೆ ನಿಮಗೆ ಬಿಸ್ನೆಸ್ ಲೋನು ಅಥವಾ ಇನ್ಯಾವುದೋ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಅವಶ್ಯಕತೆಗಳಿದ್ದರೆ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಎಜುಕೇಷನ್ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡಿ ಝೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ ಕಾಲ್ ಕೊಡಿ ನಿಮಗೆ ಬೇಕಾಗಿರೋ ಬಿಸ್ನೆಸ್ ಲೋನ್ ಬಗ್ಗೆನೋ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಗೈಡ್ ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮಲ್ಲಿ ವೆಬ್ಸೈಟಲ್ಲಿ ಕೂಡ ನಿಮಗೆ ಇದ್ರ ಬಗ್ಗೆ ಭಾಳಷ್ಟು ಇನ್ಫಾರ್ಮೇಷನ್ಗಳಿದೆ ನಮ್ಮ ರಿಸರ್ಚ್ ಟೀಮ್ ಭಾಳಷ್ಟು ಆರ್ಟಿಕಲ್ ಆರ್ಟಿಕಲ್ಸ್ ಕೂಡ ಇದ್ರ ಬಗ್ಗೆ ಬರೆದಿದೆ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ನಾಳೆ ನಾನು ನಿಮಗೆ ಇನ್ನೊಂದು ವಿಷಯದ ಬಗ್ಗೆ ಹೇಳ್ತೀನಿ ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೇದಾಗ್ಲಿ